Hi, hello friends, myself Madhusudan. Dear friends, before going to today's topic, let's see how many topics we are completed. First one, gentleman of the jungle. Second one, around a medicinal creeper. Third one, Oromonishan. And fourth one, watchman of the lake. These topics are already explained in my channel. Before going to today's topic, if you not subscribe my channel, please press subscribe and press bell button for new videos. And if you like this video, please press thumb button also. And friends, which topic explanation you want, just put it in your comment box. Thanks for subscription. And today's topic, I'm going to talking about If I Was a Tree, written by mudnakudu chinnaswamy. Friends, ee poem namage mudnakudu chinnaswamy antakantaru baredidare. If I Was a Tree. ಈ ಪದ್ಯದಲ್ಲಿ ಲೇಖಕರಾದ ಮುಂಡಕೋಡು ಚಿನ್ನಸ್ವಾಮಿಯವರು ಭಾರತದಲ್ಲಿ ಅಸ್ತಿತ್ವದಲ್ಲಿ ಇದ್ದಂತಹ ಹಳೆಯ ಪದ್ಧತಿಗಳ ತಾರತಮ್ಯ ವ್ಯವಸ್ಥೆಯನ್ನು ಓದುಗರಿಗೆ ತಿಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಈ ಪದ್ಯದಲ್ಲಿ ಮಾಡ್ತಾ ಹೋಗಿದ್ದಾರೆ. ಈ ಪದ್ಯದಲ್ಲಿ ಮಡಿವಂತಿಕೆ ಪವಿತ್ರತೆಯ ಬಗ್ಗೆ ವಿಡಂಬನೆಯನ್ನು ಸಹಿತ ಇವರು ಮಾಡ್ತಾ ಹೋಗ್ತಾರೆ. ಹಾಗೆ ಈ ಪದ್ಯವನ್ನು ನಾವು ಓದಿದಾಗ ಈ ಪದ್ಯದಲ್ಲಿ ತಾರತಮ್ಯ ಮನಸ್ಥಿತಿಯ ಬಗ್ಗೆ ಪ್ರಶ್ನೆಯನ್ನು ಅವರು ಕೇಳ್ತಾ ಹೋಗ್ತಾರೆ. ಈ ದೇವರು ಸೃಷ್ಟಿಸ್ತಕ್ಕಂಥ ಲೋಕದಲ್ಲಿ ಯಾರು ಮೇಲಲ್ಲ, ಯಾರು ಕೀಳಲ್ಲ, ಯಾರು ಶ್ರೇಷ್ಠರು ಅಲ್ಲ, ಯಾರು ಕನಿಷ್ಠರು ಅಲ್ಲ ಅಂತಕ್ಕಂಥ ಭಾವನೆಯನ್ನು ನಮ್ಮಲ್ಲಿ ಹುಟ್ಟಿಸ್ತಾ ಹೋಗ್ತಾರೆ. ಈ ಪದ್ಯದಲ್ಲಿ ಒಂದು ವಿಷಯ ತುಂಬ ಸ್ಪಷ್ಟವಾಗಿ ನಮಗೆ ಕಾಣಿಸ್ತಾ ಹೋಗುತ್ತೆ. ಅದೇನು ಅಂದರೆ, ಲೇಖಕರಿಗೆ ಈ ಜಾತಿ ವ್ಯವಸ್ಥೆಯಿಂದ ಸಾಕಷ್ಟು ನೋವನ್ನು ಅನುಭವಿಸಿದ್ದಾರೆ. ಹಾಗಾಗಿ ಅವರು ಒಂದು ಮಾತನ್ನೇ ನಮಗಿಲ್ಲಿ ಹೇಳ್ತಾ ಹೋಗ್ತಾರೆ. ಪದ್ಯ ಈ ರೀತಿ ಪ್ರಾರಂಭ ಆಗ್ತಾ ಹೋಗುತ್ತೆ. ಇಫ್ ಐ ವಾಸ್ ಎ ಟ್ರೀ, ದ ಬರ್ಡ್ ಹುಡಂಟ್ ಆಸ್ಕ್ ಮೀ ಬಿಫೋರ್ ಇಟ್ ಬಿಲ್ಟ್ ಇಟ್ಸ್ ನೆಸ್ಟ್ ವಾಟ್ ಕ್ಯಾಸ್ಟ್ ಐ ಆಮ್. ಅಂದರೆ ಒಂದು ವೇಳೆ ಲೇಖಕರು ನಾನೇನಾಗಿದ್ದರು, ಒಂದು ಮರವಾಗಿದ್ದರೆ, ನನ್ನಲ್ಲಿ ಬಂದು ಗೂಟ್ ಕಟ್ತಕ್ಕಂಥ ಯಾವ ಹಕ್ಕಿ, ಯಾವ ಪಕ್ಷಿಯೂ ಕೂಡ ನಾನು ಯಾವ ಜಾತಿಯವನೆಂದು ಅಂತ ಪ್ರಶ್ನೆಯನ್ನೇ ಮಾಡ್ತಾ ಇರಲಿಲ್ಲ. ಹಾಗೆ ನಮಗೆ ಮುಂದುವರಿತಾ ಏನು ಹೇಳ್ತಾ ಹೋಗ್ತಾರೆ, ಸೂರ್ಯನ ಕಿರಣಗಳು ಬಂದು ನನ್ನನ್ನು ಅಪ್ಕೊಂಡಂತಹ ಕ್ಷಣದಲ್ಲಿ ಬರ್ತಕ್ಕಂತಹ ನೆರಳು ಸಹಿತ ಎಂದಿಗೂ ಮೈಲಿಗೆ ಆಗ್ತೀನಿ ಅಂತ ಬಿಟ್ಟು ನನ್ನಿಂದ ದೂರ ಹೋಗ್ತಾ ಇರಲಿಲ್ಲ. ಹಾಗೆ ನನ್ನೊಂದಿಗೆ ತಂಪಾದ ಗಾಳಿ ಮಾಡಿರ್ತಕ್ಕಂಥ ಸ್ನೇಹ ನನ್ನ ಯಾವ ಜಾತಿಯವನೆಂದು ಅಂತ ಪ್ರಶ್ನಿಸಲಿಲ್ಲ. ಆದರೂ ಕೂಡ ಆ ತಂಪಾದ ಗಾಳಿ ನನ್ನ ಜೊತೆಗೆ ಒಂದು ಅದ್ಭುತವಾದ ಗೆಳೆತನವನ್ನು ಬೆಳೆಸಿದೆ. ಅಂದರೆ ಇಲ್ಲಿ ನಮಗೆ ಒಂದು ಮಾತು ಅರ್ಥ ಆಗ್ತಾ ಹೋಗುತ್ತೆ. ಸಮಾಜದಲ್ಲಿನ ಜನರು ಲೇಖಕರನ್ನು ಜಾತಿಯ ಕಾರಣದಿಂದಾಗಿ ಅವರ ಸ್ನೇಹವನ್ನು ಬೆಳೆಸದೇ ದೂರ ಇಟ್ಟಿರ್ತಕ್ಕಂಥದ್ದು. ಅಂದರೆ ಸ್ನೇಹಕ್ಕೂ ಸಹಿತ ಇಲ್ಲಿ ಜಾತಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಹೋಗ್ತಾರೆ. ಇದರಿಂದ ನೊಂದಂತಹ ಲೇಖಕರು ಈ ಪದ್ಯದಲ್ಲಿ ಅವರ ನೋವನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಹೋಗ್ತಾರೆ. ಹಾಗೆ ಮುಂದುವರೆದಂತಹ ಲೇಖಕರು ನಮಗೆ ಮುಂದಿನ ಭಾಗದಲ್ಲಿ, ಆಕಾಶದಿಂದ ಸುರಿತಕ್ಕಂಥ ಮಳೆ ಎಂದಿಗೂ ನಾನೊಬ್ಬ ದಲಿತ ಅಂತ ಭಾವಿಸ್ತೇನೆ, ನನ್ನ ಮೇಲೆ ಆ ಮಳೆಯ ಹನಿಯನ್ನು ಚಿಮುಕಿಸ್ತಾ ಇತ್ತು. ಆ ಮಳೆಯ ಹನಿ ನನ್ನ ಮೇಲೆ ಬೀಳ್ತಾ ಇತ್ತು. ಅಂದರೆ ಆ ನೇಚರಲ್ಲಿ ಇರ್ತಕ್ಕಂಥ ಯಾವ ಒಂದು ಕ್ರಿಯೆ ಕೂಡ ಈ ಜಾತಿ ವ್ಯವಸ್ಥೆಯನ್ನು ಪ್ರಶ್ನಿಸ್ತಾನೆ ಇರಲಿಲ್ಲ. ಹಾಗೆ ಮುಂದುವರೆದಂತಹ ಲೇಖಕರು ಚಿಗುರುಡಿದಂತಹ ಒಂದು ಮರ ತನ್ನ ಬೇರನ್ನು ವಿಸ್ತಾರಗೊಳಿಸ್ತಾ ಹೋಗುತ್ತಲ್ಲ ಭೂಮಿಯಲ್ಲಿ, ಆ ಕ್ಷಣದಲ್ಲಿ ಈ ಭೂದೇವಿ ಎಂದಿಗೂ ಮಡಿ ಮಡಿ ಅಂತ ಬಿಟ್ಟು ನನ್ನಿಂದ ದೂರ ಹೋಗಲಿಲ್ಲ. ಅಂದರೆ ಈ ಮರ ತುಂಬ ಕೀಳ್ಜಾತಿಯದ್ದು ಅಂತ ಬಿಟ್ಟು ಈ ಭೂಮಿ ತಾಯಿ ನನ್ನ ಬೇರನ್ನು ಸಡಿಲ ಮಾಡುವಾಗ, ನನ್ನ ಬೇರನ್ನು ವಿಸ್ತಾರವಾಗಿ ಬೆಳೆಸುವಾಗ ನನ್ನಿಂದ ದೂರ ಓಡೋಗಲಿಲ್ಲ. ಅಂದರೆ ಈ ಭೂಮಿ ಮೇಲಿರ್ತಕ್ಕಂಥ ಎಲ್ಲ ಪ್ರಾಣಿ ಪಕ್ಷಿಗಳು ಹಾಗೆ ಪ್ರತಿಯೊಂದು ನೇಚರು ಕೂಡ ಯಾವುದೇ ಒಂದು ಜಾತಿ ವ್ಯವಸ್ಥೆಯನ್ನು ಅನುಸರಿಸ್ತಾ ಇಲ್ಲ. ಆದರೆ ಮನುಷ್ಯ ಅಂತಕ್ಕಂಥವನು ಈ ಜಾತಿ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿಕೊಂಡು ಅದನ್ನು ಪಾಲಿಸ್ತಾ ಹೋಗ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಲೇಖಕರು ಹೇಳ್ತಾ ಹೋಗ್ತಾರೆ. ಲೇಖಕರು ಮೂರನೇ ಭಾಗದಲ್ಲಿ ಒಂದು ಪವಿತ್ರ ಹಸುವಿನ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಹಿಂದೂ ಧರ್ಮದಲ್ಲಿ ಹಸುವನ್ನು ಒಂದು ಪವಿತ್ರವಾದಂತಹ ಪೂಜ್ಯನೀಯ ಭಾವನೆಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅಂತಹ ಹಸು ತನ್ನ ದೇಹದಲ್ಲಿ ಬಂದಂತಹ ಆ ಇಚ್ ಅಥವಾ ಆ ಸ್ಕ್ರ್ಯಾಪನ್ನು, ಆ
ನೋವಾಗಿರ್ಬೋದು ಅಥವಾ ತನ್ನ ದೇಹವನ್ನು ತಗೊಂಡೋಗ್ಬಿಟ್ಟು ಆ ಮರದ ತೊಗಟೆಗೆ ಉಜ್ಜುತ್ತಲ್ಲ, ಆ ಕ್ಷಣದಲ್ಲಿ ಆ ಹಸುವಿನಲ್ಲಿ ಇದ್ದಂತಹ ಕೋಟ್ಯಾನುಕೋಟಿ ದೇವತೆಗಳು ನನ್ನನ್ನು ಸ್ಪರ್ಶಿಸ್ತಾ ಇದ್ರಲ್ಲ ಅಂತೇಳ್ಬಿಟ್ಟು ಕವಿ ಇಲ್ಲಿ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಅಂದರೆ ಹಸುವಿನಲ್ಲಿ ಇರ್ತಕ್ಕಂತಹ ಕೋಟ್ಯಾನುಕೋಟಿ ದೇವತೆಗಳು ಆ ಮರವನ್ನು ಸ್ಪರ್ಶಿಸ್ತಾ ಇದ್ದಾರೆ, ಇದರಿಂದ ನಾನು ಪುನೀತನಾಗ್ತೇನೆ. ಹಸುವಿನಲ್ಲಿ ಇರ್ತಕ್ಕಂಥ ದೇವತೆಗಳು ಯಾರು, ನಾನೊಬ್ಬ ಹೀನ ಕುಲದವನು, ಈ ಹಸು ಈ ಹೀನ ಕುಲದ ಮರವದಲ್ಲಿ ಹೋಗಿಬಿಟ್ಟು ತನ್ನ ಮೈಯನ್ನು ಉಚ್ಚಿಕೊಂಡಿದೆ ಅಂತೇಳ್ಬಿಟ್ಟು ಆ ದೇವತೆಗಳು ಯಾರು ಆ ಹಸುವಿನಿಂದ ದೂರ ಹೋಗೋದಿಲ್ವಲ್ಲ ಅಂತೇಳ್ಬಿಟ್ಟು ಇಲ್ಲಿ ಲೇಖಕರು ಹೇಳ್ತಾ ಹೋಗ್ತಾರೆ. ಈ ಪದ್ಯದ ಕೊನೆಯ ಭಾಗದಲ್ಲಿ ಲೇಖಕರು ಮತ್ತೊಂದು ಮಾತನ್ನು ಹೇಳ್ತಾ ಹೋಗ್ತಾರೆ. ಯಾವುದೇ ಒಂದು ಮರದ ಭಾಗವನ್ನು ಒಂದು ಪವಿತ್ರ ಕಾರ್ಯಕ್ಕೂ ಸಹಿತ ಬಳಸ್ತಾ ಹೋಗ್ತಾರೆ. ಹೇಗೆ ಅಂತ ಅಂದರೆ ಹೋಮಕ್ಕಾಗಿರ್ಬೋದು, ಯಜ್ಞಗಳಿಗಾಗಿರ್ಬೋದು, ಆ ಯಜ್ಞಗಳಲ್ಲಿ ಆ ಮಹಾ ದೊಡ್ಡ ದೊಡ್ಡ ಪೂಜೆಗಳನ್ನು ಮಾಡ್ತಾ ಇರ್ತಂಥ ಟೈಮಲ್ಲಿ ಆ ಯಜ್ಞಯಾಗಾದಿಗಳಿಗೆ ಮರದ ತುಂಡುಗಳನ್ನು ಬಳಸ್ತಾ ಹೋಗ್ತಾರೆ. ಒಂದು ಮರ ಇಲ್ಲಿ ಒಂದು ಪವಿತ್ರ ಕೆಲಸಕ್ಕಾದರೂ ಉಪಯೋಗ ಆಗ್ತಾ ಹೋಗುತ್ತೆ, ಅಥವಾ ಈ ಕೆಲಸಕ್ಕಾದ್ರೂ ಉಪಯೋಗ ಆಗ್ಬೋದು, ಅಥವಾ ಯಾರೋ ಒಬ್ಬ ವ್ಯಕ್ತಿ ಮರಣ ಹೊಂದಿದಂತಹ ಸಮಯದಲ್ಲಿ ಅವನ ದೇಹವನ್ನು ಓರ್ಲಿಕ್ಕೆ ಬೇಕಾದಂತಹ ಚಟ್ಟವನ್ನು ಮಾಡಲಿಕ್ಕಾದರೂ ಸಹಿತ ಈ ಮರವನ್ನು ಬಳಸಬಹುದು. ಅಂದರೆ ನಮಗೆ ಲೇಖಕರಲ್ಲಿ ಇಡೀ ಮಾನವ ಕುಲದಲ್ಲಿ ಮಾತ್ರ ನಾವು ಈ ಜಾತಿ ವ್ಯವಸ್ಥೆಯನ್ನು ನೋಡ್ತೇವೆ. ಈ ಪ್ರಕೃತಿಯಲ್ಲಿ ಈ ಗಿಡ ಪಕ್ಷಿಗಳ ನಡುವೆ ಪ್ರಾಣಿಗಳ ನಡುವೆ ಯಾವುದೇ ಜಾತಿ ವ್ಯವಸ್ಥೆನೇ ಕಂಡು ಬರೋದಿಲ್ಲ. ಆದರೆ ಈ ಮನುಷ್ಯ ಮಾತ್ರ ಈ ಜಾತಿ ವ್ಯವಸ್ಥೆಯನ್ನು ಸೃಷ್ಟಿಸಿಕೊಂಡು ಅದರಲ್ಲಿ ಒಬ್ಬ ಮೇಲು, ಒಬ್ಬ ಕೀಳು, ಒಬ್ಬ ಶ್ರೇಷ್ಠ, ಒಬ್ಬ ಕನಿಷ್ಠ ಅಂತಕ್ಕಂಥ ಒಂದು ಭಾವನೆಯನ್ನು ಬೆಳೆಸ್ಕೊಂಡು ಈ ಸಮಾಜದಲ್ಲಿ ಬಾಳ್ತಾ ಇದ್ದಾನೆ. ಅಂದರೆ ಲೇಖಕರು ಆ ಜಾತಿ ವ್ಯವಸ್ಥೆಯಿಂದ ತಮಗಾದಂತಹ ನೋವನ್ನು ಒಂದು ರೀತಿಯ ಸಿಟ್ಟಿನಿಂದ ಆಗಲಿ ವ್ಯಕ್ತಪಡಿಸ್ತಾ ಇಲ್ಲಿ ಇಲ್ಲಿ ಶಾಂತಿಯುತವಾಗಿ ಅವರ ನೋವನ್ನು ಈ ಓದುಗರ ಮುಂದೆ ಪ್ರಕೃತಿಯ ಗಿಡ ಮರ ಬಳ್ಳಿ ಸೂರ್ಯ ಮಳೆ ಆಕಾಶ ಬೆಂಕಿ ಈ ಭೂಮಿ ಮರಗಳನ್ನು ನಮಗೆ ಮುಂದಿಡ್ತಾ ಅವರ ನೋವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಅಂದರೆ ನೇಚರಲ್ಲಿ ನಾವು ಈ ರೀತಿಯ ಯಾವುದೇ ತಾರತಮ್ಯಗಳು ಕಂಡುಬರೋದಿಲ್ಲ, ಆದರೆ ಈ ಮನುಷ್ಯನಲ್ಲಿ ಮಾತ್ರ ಕಂಡುಬರುತ್ತೆ ಅಂತೇಳ್ಬಿಟ್ಟು ಲೇಖಕರು ಈ ಪದ್ಯದಲ್ಲಿ ಓದುಗರಿಗೆ ಹೇಳ್ತಕ್ಕಂಥ ಒಟ್ಟಾರೆ ಸಾರಾಂಶ. ಫ್ರೆಂಡ್ಸ್, ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆ ನಿಮಗೆ ಏನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಅದರ ಫೀಡ್ಬ್ಯಾಕನ್ನು ಸಹಿತ ನೀವು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತಾ ಹೋಗಿ. ಥ್ಯಾಂಕ್ ಯು ಆಲ್ ಆಫ್ ಯು.